ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಯೂಟ್ಯೂಬ್ ಜನವರಿ 2018 ಹೊಸ ರೂಲ್ಸ್ ಅನ್ನ ತಂದಿದೆ. ಯಾರ್ಯಾರು ಹೊಸ ಯೂಟ್ಯೂಬ್ ಬರ್ಸಿದ್ದಾರೆ ಅಥವಾ ಹಳೆ ಯೂಟ್ಯೂಬ್ ಬರ್ಸಿದ್ದಾರೆ ಅವ್ರಿಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ. ಅದೇನು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಗೆ ವಿಡಿಯೋದ ದುಡ್ಡು ಕೂಡ ಕಮ್ಮಿ ಆಗಿದೆ, ಅದ್ ಯಾಕೆ ಅನ್ನೋದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಯೂಟ್ಯೂಬಿನ ಹೊಸ ನಿಯಮದ ಪ್ರಕಾರ 2018 ಜನವರಿ ಈ ಮಂತ್ ಇಂದ ಒಂದು ಹೊಸ ನಿಯಮವನ್ನ ಯೂಟ್ಯೂಬ್ ತಂದಿದೆ. ಅದೇನು ಅಂದ್ರೆ, ನಿಮ್ಮ ವಿಡಿಯೋದ ಟೋಟಲ್ ವಾಚ್ ಟೈಮ್ ಅಂದ್ರೆ ಎಷ್ಟು ನಿಮಿಷ ನಿಮ್ಮ ವಿಡಿಯೋಗಳನ್ನ ನೋಡಿದರೆ ಅದು 4000ಕ್ಕಿಂತ ಮೇಲೆ ಇರಬೇಕು ಮತ್ತು ನಿಮ್ಮ ಸಬ್ಸ್ಕ್ರೈಬರ್ಸ್ 1000ಕ್ಕಿಂತ ಜಾಸ್ತಿ ಇರಬೇಕು. ಹೀಗಿದ್ರೆ ಮಾತ್ರ ನಿಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಮಾನಿಟೈಸ್ ಮಾಡ್ತಾರೆ, ಆಡ್ಸ್ ಬರತ್ತರ. ಸೊ ಈ ರೀತಿ 1000 ಜನ ಸಬ್ಸ್ಕ್ರೈಬರ್ಗಳನ್ನ ಮತ್ತು 4000 ವಾಚ್ ಟೈಮ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಿಮ್ಗಿರುವಂತ ಟೈಮ್ ಕಾಲಾವಧಿ ಎಷ್ಟು ಅಂದ್ರೆ 1 ವರ್ಷಗಳ ಕಾಲ ನಿಮ್ಗೆ ಅವಕಾಶವನ್ನ ಕೊಟ್ಟಿದ್ದಾರೆ. ಸೊ ಇದು ಹೊಸ ಯೂಟ್ಯೂಬರ್ಸ್ಗೆ. ಹಳೆ ಯೂಟ್ಯೂಬರ್ಸ್ಗೆ ಅದೇ, ನಾನು 2013 ಅಲ್ಲೇ ನನ್ನ ಯೂಟ್ಯೂಬ್ ಚಾನಲ್ ಅನ್ನ ಶುರು ಮಾಡಿದ್ದೀನಿ. ನನಗಿನ್ನೂ 1000 ಜನ ಸಬ್ಸ್ಕ್ರೈಬರ್ಸ್ ಆಗಿಲ್ಲ ಮತ್ತು 4000 ವಾಚ್ ಟೈಮ್ ಮಿನಿಟ್ ಇನ್ನು ಬಂದಿಲ್ಲ ಅಂದ್ರೆ ಇಂದು ಮಾನಿಟೈಸೇಷನ್ ಎನೇಬಲ್ ಆಗಿದ್ರು ಕೂಡ ಅದನ್ನ ಈಗ ಡಿಸೇಬಲ್ ಮಾಡ್ತಾರೆ. ಸೊ ಅಂತವ್ರಿಗೆ ಹಳೆ ಯೂಟ್ಯೂಬರ್ಸ್ ಗಳಿಗೆ ಲಾಸ್ಟ್ ಟೈಮ್ ಯಾವತ್ತಂದ್ರೆ ಫೆಬ್ರವರಿ 20. ಫೆಬ್ರವರಿ 20 ರೊಳಗಡೆ ನೀವು ನಿಮ್ಮ ವಾಚ್ ಟೈಮ್ ಅನ್ನ 4000ಕ್ಕೆ ರೀಚ್ ಮಾಡಬೇಕು ಮತ್ತು ನಿಮ್ಮ ಟೋಟಲ್ ಸಬ್ಸ್ಕ್ರೈಬರ್ಸ್ ಕೌಂಟ್ ಅನ್ನ 1000ವರೆಗೂ ನೀವು ರೈಸ್ ಮಾಡಬೇಕು. ಹಾಗಾದ್ರೆ ಮಾತ್ರ ನಿಮ್ಮ ವಿಡಿಯೋ ಮಾನಿಟೈಸೇಷನ್ ಆಗಿರುತ್ತೆ, ಇಲ್ಲ ಅಂದ್ರೆ ನಿಮ್ಮ ವಿಡಿಯೋ ಯಾವ ಕಾರಣಕ್ಕೂ ಮಾನಿಟೈಸ್ ಆಗಲ್ಲ. ಇದು ಯೂಟ್ಯೂಬ್ ಅವರು ಹೊಸದಾಗಿ ಅನೌನ್ಸ್ ಮಾಡಿರುವಂತ ರೂಲ್ಸ್. ಯಾಕೆ ಈ ರೀತಿ ಮಾಡಿದ್ದಾರೆ ಅಂದ್ರೆ, ಇತ್ತೀಚೆಗೆ ಜಿಯೋ ಬಂದ ನಂತರ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ ಅಲ್ಲಿ ಆಕ್ಟಿವ್ ಆಗಿ ಯೂಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಕಮ್ಮಿ ಟೈಮ್ ಅಲ್ಲೇನೆ 10,000 ವ್ಯೂಸ್ ನ ರೀಚ್ ಮಾಡ್ಬಿಟ್ಟು ದುಡ್ಡನ್ನ ಪಡಿತಾ ಇದಾರೆ. ಸೊ ಹಾಗಾಗಿ ಅಂತ ಕೆಲವರನ್ನೆಲ್ಲ ಫಿಲ್ಟರ್ ಮಾಡೋ ಉದ್ದೇಶದಿಂದ, ನಿಜವಾದ ಒಂದು ಕಂಟೆಂಟ್ ಅನ್ನ ಯಾರು ಕೊಡ್ತಿದಾರೋ ಅವ್ರಿಗೆ ಸಪೋರ್ಟ್ ಮಾಡೋ ಉದ್ದೇಶದಿಂದ 4000 ಮಿನಿಟ್ ವಾಚ್ ಆಗಿರ್ಬೇಕು ನಿಮ್ಮ ವಿಡಿಯೋಗಳು ಮತ್ತು 10,000 ವ್ಯೂಸ್ ಆಗಿರ್ಬೇಕು, ಜೊತೆಗೆ 1,000 ಪ್ಲಸ್ ಸಬ್ಸ್ಕ್ರೈಬರ್ಸ್ ಇರಬೇಕು 1 ವರ್ಷ ಅವಧಿಲಿ. ಇದಿಷ್ಟು ಇದ್ರೆ ಮಾತ್ರ ಹಳೆಯ ಚಾನೆಲ್ಗಳು ಇನ್ನು ಮುಂದೆ ಕೂಡ ಮಾನಿಟೈಸ್ ಆಗಿ ದುಡ್ಡು ಬರ್ತಾ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಈ 3ರಲ್ಲಿ ಯಾವ್ದು ಅಪ್ಲೈ ಆಗಿಲ್ಲ ಅಂದ್ರೆ ಕೂಡ ನಿಮ್ಗೆ ದುಡ್ಡು ಬರೋದಿಲ್ಲ. ಸೊ ಇನ್ನು ಗೂಗಲ್ ಆಡ್ಸೆನ್ಸ್ ಜನವರಿ 2018 ರಲ್ಲಿ ತುಂಬಾ ಜನ ಯೂಟ್ಯೂಬರ್ಸ್ ಗೆ ತುಂಬಾ ಕಡಿಮೆ ದುಡ್ಡು ಬರ್ತಾ ಇದೆ. ಉದಾಹರಣೆಗೆ ಇವಾಗ ನಾವು CPC ಅಂತ ಕರಿತೀವಿ, ಆ CPC 0.01 ಅಥವಾ 0.00, 0.03, 0.05 ಈ ರೀತಿ ಅದರ ಒಂದು ಮೆಟ್ರಿಕ್ಸ್ ಇದೆ. ಸೊ 0.00 ಇರೋದ್ರಿಂದ ಅತಿ ಕಡಿಮೆ ವೆಚ್ಚದಲ್ಲಿ ದುಡ್ಡು ಯೂಟ್ಯೂಬ್ಗೆ ಬರ್ತಾ ಇದೆ. ಅದು ಜನವರಿ ಮಂತ್ ಅಲ್ಲಿ ತುಂಬಾ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಕೆಲವರೆಲ್ಲ ಯೂಟ್ಯೂಬ್ ಅನ್ನ ಯೂಸ್ ಮಾಡೋದು ನಿಲ್ಲಿಸಿದ್ದಾರೆ. ಅದು ಕೇವಲ ಜನವರಿ ಮಂತ್ ಅಂತ ಕೆಲವರು ಹೇಳ್ತಾರೆ. ಇನ್ನು ಕೆಲವರು ಇಲ್ಲ, ಯೂಟ್ಯೂಬ್ ಅಲ್ಲಿ ಆಡ್ಸ್ ಗಳು ಕಮ್ಮಿ ಆಗಿರೋದ್ರಿಂದ, ಪಾರ್ಟ್ನರ್ಶಿಪ್ ಕಮ್ಮಿ ಆಗಿರೋದ್ರಿಂದ ಈ ರೀತಿ ಆಗಿದೆ ಅಂತ ಹೇಳ್ತಾರೆ. ಸೊ ಅದೇನು ಅನ್ನೋದು ಇನ್ನು ಕರೆಕ್ಟ್ ಆಗಿ ಗೊತ್ತಾಗಿಲ್ಲ. ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಕೂಡ ಜನವರಿ ಮಂತ್ ಅಲ್ಲಿ ಕಡಿಮೆ ದುಡ್ಡು ಬರ್ತಾ ಇದೆಯಾ ಅಂತ ಚೆಕ್ ಮಾಡಿ, ಹೌದು ಅಂದ್ರೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ, ಅದಕ್ಕೆ ಯಾವ ರೀತಿ ಸೊಲ್ಯೂಷನ್ ಅನ್ನ ಕಂಡಿಡಬಹುದು ಅಂತ ನಾವು ಯೂಟ್ಯೂಬ್ ಅವ್ರ ಜೊತೆ ಖಂಡಿತ ಚರ್ಚೆ ಮಾಡ್ತೀವಿ. ಅದಾದ ನಂತರ ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದರಲ್ಲಿ ನಿಮ್ಮ ಡಿಸೇಬಲ್ ಆಗಿರುವಂತ ಯೂಟ್ಯೂಬ್ ಚಾನಲ್ ಅನ್ನ ಯಾವ ರೀತಿ ಮಾನಿಟೈಸೇಷನ್ ಅನ್ನ ಎಲೆಮೆಲ್ ಮಾಡೋದು ಅಂತ. ಅದರಲ್ಲಿ ತುಂಬಾ ಜನ ಕೆಲವರು ಅರ್ಥ ಆಗಿಲ್ಲ ಅಂತಿದ್ರ. ಸೊ ಅವರಿಗೆ ಮತ್ತೊಮ್ಮೆ ಈ ಒಂದು ಚಿಕ್ಕದಾಗಿ ಹೇಳ್ತೀನಿ, ನಾನು ಕೆಳಗಡೆ ಕೊಟ್ಟಿರ್ತಕ್ಕಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಂಡ್ ಅನ್ ಇಮೇಲ್ ಟು ಅವರ್ ಸಪೋರ್ಟ್ ಟೀಮ್ ಅಂತ ಬರುತ್ತೆ. ಒಂದ್ ವೇಳೆ ಹಿಂಗ್ ಬರಲಿಲ್ಲ ಅಂದ್ರೆ ಗೆಟ್ ಸಪೋರ್ಟ್ ಅಂತ ಬಂದಿರುತ್ತೆ, ಆ ಗೆಟ್ ಸಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೆಟ್ ಕ್ರಿಯೇಟರ್ ಸಪೋರ್ಟ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ.
ಅದಾದ ನಂತರ ಮಾನಿಟೈಸೇಷನ್ ಅಂಡ್ ಆಡ್ಸೆನ್ಸ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಂತರ ಇಮೇಲ್ ಸಪೋರ್ಟ್ ಅಂತ ಇರುತ್ತೆ, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಫಸ್ಟ್ ನೇಮು, ನಂತರ ಇಲ್ಲಿ ನಿಮ್ಮ ಲಾಸ್ಟ್ ನೇಮು, ಲಾಸ್ಟ್ ನೇಮ್ ಬದಲು ಇನಿಷಿಯಲ್ ಕೊಟ್ರೆ ನಡೆಯುತ್ತೆ. ಇಲ್ಲಿ ನಿಮ್ಮ ಚಾನಲ್ ನೇಮ್ ಕೊಡಬೇಕು ಅಂತೇನಿಲ್ಲ, ನಿಮ್ ನೇಮ್ ಕೊಟ್ರೆ ನಡೆಯುತ್ತೆ. ನಂತರ ನಿಮ್ಮ ಇಮೇಲ್ ಅಡ್ರೆಸ್, ನೀವು ಯೂಟ್ಯೂಬ್ ಯಾವ ಇಮೇಲ್ ಐ ಡಿ ಕೊಟ್ಟಿದ್ರು ಅದನ್ನ ಇಲ್ಲಿ ಎಂಟರ್ ಮಾಡಿ. ನಂತರ ನಿಮ್ಮ ಚಾನಲ್ನ ಯು ಆರ್ ಎಲ್, ಇಲ್ಲಿ ನಿಮ್ಮ ಚಾನಲ್ ಓಪನ್ ಮಾಡಿದಾಗ ನಿಮ್ಗೆ ಫ್ರಂಟ್ ಅಲ್ಲಿ ಕಾಣುತ್ತಲ್ವಾ, ಇದನ್ನ ನಾವು ಚಾನಲ್ ಯು ಆರ್ ಎಲ್ ಅಂತ ಕರಿತೀವಿ. ಇದನ್ನ ಕಾಪಿ ಮಾಡ್ಕೊಂಡ್ಬಂದು ಇಲ್ಲಿ ಪೇಸ್ಟ್ ಮಾಡಿ. ಕಂಪ್ಲೀಟ್ ಅಪ್ ಟು ಫುಲ್ ಪೇಸ್ಟ್ ಆಗುತ್ತೆ. ನಂತರ ಹೌ ಕ್ಯಾನ್ ವಿ ಹೆಲ್ಪ್ ಯು ಅಂತ ಇರುತ್ತೆ, ಅಲ್ಲಿ ನೀವು ಇದನ್ನ ಟೈಪ್ ಮಾಡಿ. ಡಿಯರ್ ಸರ್, ಮೈ ಚಾನಲ್ ಕ್ರಾಸ್ಡ್ ಟೋಟಲ್ 10,000 ವ್ಯೂಸ್ ಬಟ್ ಮಾನಿಟೈಸೇಷನ್ ಆನ್ ಮೈ ಅಕೌಂಟ್ ಹ್ಯಾಸ್ ಬೀನ್ ಡಿಸೇಬಲ್ಡ್, ಪ್ಲೀಸ್ ಲುಕ್ ಓವರ್ ಮೈ ಮಾನಿಟೈಸೇಷನ್ ಪ್ರಾಬ್ಲಮ್ ಅಂಡ್ ಪ್ಲೀಸ್ ರೀಎನೇಬಲ್ ಮೈ ಮಾನಿಟೈಸೇಷನ್ ಅಂತ ಬರೆದು ಥ್ಯಾಂಕ್ ಯು ಅಂತ ಹಾಕ್ರಿ. ನಂತರ ಈಸ್ ಯುವರ್ ಇಶ್ಯೂ ಅಬೌಟ್ ಎ ಸ್ಪೆಸಿಫಿಕ್ ವಿಡಿಯೋ ಅಂತಿದೆ, ಒಂದೇ ವಿಡಿಯೋ ಬಗ್ಗೆನಾ ಅಂತ ಅಲ್ಲ, ನಮ್ದು ಇಡೀ ಚಾನಲ್ನೇ ಮಾನಿಟೈಸ್ ಆಗ್ದಲೇ ಇರೋದ್ರಿಂದ ನೋ ಅಂತ ಕ್ಲಿಕ್ ಮಾಡಿ. ನಂತರ ಇಲ್ಲಿ ಸಬ್ಮಿಟ್ ಅಂತ ಕೊಡಿ. ಕೊಟ್ಟ ನಂತರ ನಿಮ್ಗೆ ಮಾರನೇ ದಿನ ಅವ್ರ ಕಡೆಯಿಂದ ಯೂಟ್ಯೂಬ್ ಸಪೋರ್ಟರ್ ಟೀಮ್ ವೈ ಟಿ ಅನ್ನುವಂಥದ್ರಿಂದ ನಿಮ್ಗೆ ಒಂದು ಇಮೇಲ್ ಬರುತ್ತೆ. ಅವರು ನಿಮ್ಗೆ ನಿಮ್ಮ ಚಾನಲ್ನ ಲಿಂಕ್ ಯು ಆರ್ ಎಲ್ ಅನ್ನ ಕಳ್ಸೋದಕ್ಕೆ ಕೇಳ್ತಾರೆ. ಸೇಮ್ ನಿಮ್ಮ ಚಾನಲ್ನ ಲಿಂಕ್ ಇಲ್ಲೇನಿದೆ ಇದನ್ನ ಅವ್ರಿಗೆ ರಿಪ್ಲೈ ಅಂತ ಕೊಟ್ಬಿಟ್ಟು ಅವ್ರಿಗೆ ಸೆಂಡ್ ಮಾಡಿ. ಅವಾಗ ನಿಮ್ಮ ಚಾನಲ್ ವಿತಿನ್ 48 hours ಒಳಗಡೆ ಮಾನಿಟೈಸೇಷನ್ ಎನೇಬಲ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.